ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಖರ್ಚಿಗೆ ತಿಂಗಳಿಗೆ ದುಡ್ಡು ಬೇಕಾದ್ರೆ ಕೊಡ್ತೀನಿ ಅಂದೆ, ಆದ್ರೆ ಅವ್ರ ಸ್ವಾಭಿಮಾನ ಒಪ್ಕೊಳ್ಳಿಲ್ಲ. ಅದಕ್ಕೆ ಕೆಲಸ ಕೊಟ್ಟೆ. ಒಳ್ಳೆ ವ್ಯಕ್ತಿ ಕಷ್ಟದಲ್ಲಿರಬೇಕಾದ್ರೆ ನೋಡಿಕೊಂಡು ಸುಮ್ಮನೆ ಇರದೆ ಹೋಗಿ ಸಹಾಯ ಮಾಡು ಅಂತ ಚಿಕ್ಕ ವಯಸ್ಸಲ್ಲಿ ನೀವೇ ನನಗೆ ಹೇಳ್ಕೊಟ್ಟಿದ್ದಮ್ಮ. ನಾನಿವಾಗ ಅದೇ ಕೆಲಸ ಮಾಡಿರೋದು. ಬೇರೆಯವ್ರ ಕಡೆ ಅವ್ರು ಕೆಲಸ ಮಾಡಲ್ಲ ಅಂತ ಗೊತ್ತಾಗಿ ನಮ್ಮ ಆಫೀಸಲ್ಲೇ ಕೆಲಸ ಕೊಟ್ಟಿದ್ದೀನಿ. ಇದಕ್ಕೂ ವಸುವವ್ರಿಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಅವರನ್ನ ಅಪಾರ್ಥ ಮಾಡ್ಕೋಬೇಡಿ. ಇವಾಗಲೇ ಅಲ್ಲ, ಇನ್ಯಾವತ್ತೂ ಅಪಾರ್ಥ ಮಾಡ್ಕೋಬೇಡಿ. ನನ್ನ ಮಗನಿಗೆ ನನ್ನ ಬಗ್ಗೆ ಚಾಡಿ ಹೇಳಿ ನನ್ನ ಮಗನಿಂದಲೇ ನನಗೆ ಬಯಸ್ತೀಯಾ? ಡ್ಯಾಡಿಗೆ ಮಮ್ಮಿ ಏನು ಹೇಳಿಲ್ಲ ಅಜ್ಜಿ. ಇವಳೇನು ಹೇಳದೆ ಹೇಗ್ ಗೊತ್ತಾಗುತ್ತೆ? ನಾನು ರಾಕಿ ಮಾತಾಡ್ತಿರ್ಬೇಕಾದ್ರೆ ಅವರು ಕೇಳಿಸ್ಕೊಂಡ್ರತ್ತೆ. ನೀವ್ ಅಮ್ಮ ಮಗ ಸೇರಿ ನನ್ನ ನನ್ನ ಮಗನ ಮಧ್ಯೆ ಜಗಳ ತಂದಿಡಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ ಅತ್ತೆ. ಏನ್ ಮಾತಾಡ್ಕೊಂಡ್ರಿ ನೀವಿಬ್ರು? ನನ್ನ ಬಗ್ಗೆನೆ ಕೆಟ್ಟದಾಗ ಮಾತಾಡ್ಕೊಂಡ್ರ? ಇಲ್ಲ ಅಜ್ಜಿ, ನೀವಂದ್ರೆ ಮಮ್ಮಿ ತುಂಬಾ ಗೌರವ. ನೀವ್ ಬೈದಿದ್ದಕ್ಕೆ ಮಮ್ಮಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಮಾಡ್ದಿರೋ ತಪ್ಪಿಗೆ ಮಾತ್ ಕೇಳ್ಬೇಕಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರು ಅಷ್ಟೇ ಅಜ್ಜಿ. ಇಬ್ರು ಚೆನ್ನಾಗಿ ಮಾತು ಕಲ್ತಿದ್ದೀರ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.